ನಾನು ನನ್ನದೇ ಆದ ಒಂದು ಸಿದ್ಧಾಂತವನ್ನು ಹಿಡ್ಕೊಂಡು ಹೊರಟಿರು, ಅದು ಯಾವ ಆಶ್ರಮಕ್ಕೂ ಮಠಗಳಿಗೆ ಸಂಬಂಧಪಟ್ಟಿಲ್ಲ. ನನ್ನ ವೈಯಕ್ತಿಕ ಎಂತಾನು ಬಾಪು ಹೇಳಿದ ನನ್ನ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ನಾನು ಕಂಡುಕೊಳ್ಳೋ ಸತ್ಯಕ್ಕೆ ನಾನು ಪ್ರಯೋಗ ಮಾಡಿಕೊಳ್ತಾ ಇದ್ದೀನಿ. ಸತ್ಯ ಯಾಕೆ ಈ ಗೊಂದಲ ಆಗ್ತಿದೆ ಪ್ರಪಂಚದಲ್ಲಿ ನಾನು ನೋಡ್ತಿದ್ದೀನಿ. ಎರಡನೇ ಕ್ಲಾಸ್ ಶುರು ಮಾಡಿದ್ರು ಹುಡುಗ, ಯಾಕೆ ಗಲಾಟೆ ಆಗ್ತಿದೆ, ಯಾಕೆ ಅಳತಾರೆ, ಯಾಕೆ ಒಬ್ರನ್ನೊಬ್ರು ದ್ವೇಷ ಮಾಡ್ತಾರೆ. ನನಗೆ ಸಿಕ್ಕಿದ ಮೂರೇ ಸತ್ಯ, ಒಂದು ನಾನು ಅನ್ನೋ ಅಹಂಕಾರ, ನನ್ನಿಂದ ಅನ್ನೋ ಏನು ಬಿಗುಮಾನ, ಇನ್ನೊಂದು ಹಣದ ಮೇಲಿನ ವ್ಯಾಮೋಹ. ಹಣ ಇಲ್ಲ ಅಂದ್ರೆ ನಾವು ಸೇಫ್ ಅಲ್ಲ ಅನ್ನೋ ಹುಚ್ಚು ಜನರು. ಹಣ ಇದ್ದವರೆಲ್ಲ ಸೇಫ? ಯಾರು ಹೇಳಿದ್ದು? ಹಾರ್ಟ್ ಅಟ್ಯಾಕ್ ಆಯ್ತು, ಜೋಗದ ಒಂದಿಷ್ಟು ಬಿಟ್ಟು ಬಾಳು ಈಗ ಇಲ್ಲವೇನು ಚಲಾವಣೆಯಲ್ಲಿ, ಒಂದಿಷ್ಟು ನೋಟ್ ಕಟ್ಟಿಡ್ತೀನಿ, ಬದುಕ್ತೀರಾ? ಇಲ್ಲ. ಒಬ್ಬ ಕೋಟ್ಯಾಧಿಪತಿ ಡೆತ್ ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಇದನ್ನು ಕೇಳಿ ಒಂದು ತಿಂಗಳ ಹಿಂದೆ ಅವನನ್ನು ಬದುಕಿಸ್ತು ರಾಮನ ಹೆಸರು ಬೇಡ. ಇದು ನಡೆದು ಇವರೆಲ್ಲ ಇದ್ದ ಎಲ್ಲ ಇದ್ದಾಗ ಆ ರಾಮನ ಅನ್ನಕ್ಕಷ್ಟು ಶಕ್ತಿ ಇದೆ. ಸೃಷ್ಟಿಯಲ್ಲಿರೋ ನಮಗೆ ಇಷ್ಟ ಅಹಂಕಾರ ಅಂದ್ರೆ ನೋಡಿ ಪರಮಾತ್ಮನ ಆಕಾಶ ಅನ್ಕೊಳ್ಳುವ, ನಾವು ಹಿಂಗೆ ನಿಂತ್ಕೊಂಡು ಆಕಾಶ ನೋಡುದು ಹೆಂಗ್ ಕಾಣ್ತೀವಿ? ಇದನ್ನ ಮಾಡಿ ನೋಡಿ ಬೇಕಾದ್ರೆ, ಯಾರಿಗೆ ತುಂಬಾ ಅಹಂಕಾರ ಇದೆ ಕಳ್ಕೊಳ್ಳಿಕ್ ಸುಲಭ ಉಪಾಯ. ಹೊರಗೆ ಅಂಗಳದಲ್ಲಿ ನಿಂತ್ಕೊಳ್ಳು, ರೋಡಿಂದ ಈಗ ಆಕಾಶ ನೋಡು ಎಷ್ಟು ಸಣ್ಣ ಕಾಣ್ತೀವಿ. ಅವನ ಆಕಾಶ ಅನ್ನೋದು ಅವನ ಒಂದು ಸೃಷ್ಟಿ, ಅದಕ್ಕೆ ನಾವು ಇಷ್ಟು ಸಾಸಿವೆ ತರ ಕಾಣ್ತೀವಿ. ಪರಮಾತ್ಮನಿಗೆ ಎಷ್ಟು ಸಣ್ಣವರಾಗಿ ಕಾಣಬಹುದು, ನಾವೆಷ್ಟು ಹಾರಾಡ್ತಿದ್ವಿ. ಯಾರನ್ನೇ ಕೇಳಿ, ನಾನು ಗೊತ್ತಾ? ಹೀಗೆ ನಾವು ನೋಡಿದ್ವಿ. ನಾವು ಒಂದೇ ಕೇಳಿ, ನೀನೇನು? ನಂಗೆ ಗೊತ್ತಿಲ್ಲ ನೀನೇನು ಅಂತ ಅವನು ಹೇಳ್ದ. ಐ ಆಮ್ ಸೋ ಇಟ್ ಸೋ, ಇವೆಲ್ಲ ನಿನಗೆ ಮನುಷ್ಯರು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್, ನೀನೇನು ಹೇಳ್ಬೋದು? ರಾತ್ರಿ ನಿದ್ದೇಲಿ ನೀನೇನು? ನಾನು ಗೊತ್ತ, ಅವಾಗ 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 ಸಲ್ಮಾನ್ ಖಾನ್ ಅಲ್ಲ ಶಾರುಖ್ ಖಾನ್ ಅಲ್ಲ ಜಲ್ಲಿ ತರುತ್ತದೆ ಮೈ. ಅವಾಗ ಟಿಶ್ಯೂ ಪೇಪರ್ ಇಟ್ಕೊಂಡು ಎಲ್ಲಿ ಹೀಗೆ ವರ್ಷ ಅಂತಾನೇ ಬಾಯ ಒಳಗೆ ಹೊರಗೆ ಬಂತು ಒಳರೂಪ ಅಲ್ವಾ. ನಿಮಗೆ ಈ ದೇಹದ ಮೇಲೆ ಭಾರಿ ವ್ಯಾಮೋಹ ಅಲ್ಲ, ಇದ್ರ ಮೂತ್ರ ಸ್ಮೆಲ್, ಟಾಯ್ಲೆಟ್ ಸ್ಮೆಲ್, ಮ್ಯೂಕಸ್ ಸ್ಮೆಲ್, ಸ್ಪರ್ಮ್ ಸ್ಮೆಲ್, ಬ್ಲಡ್ ಸ್ಮೆಲ್, ಇಡೀ ಸ್ಮೆಲ್ ಅಂತ ಅದು ಗೊತ್ತಾಗಬಾರ್ದು ಅಂತ ತ್ರೀ ನೋಡಿದ್ರೆ ಸೆಂಟ್ ಹೊಡಿದ್ರು ಯಾರಿಗೆ ಗೊತ್ತಾಗಬಾರ್ದಲ್ಲ ಸ್ಮೆಲ್ ಎಷ್ಟು ಹೊಡಿಬೋದು. ಅವ್ನು 7 ಗಂಟೆಗೆ ಆದ್ರೆ ಪವರ್ ಹೋಗ್ತದೆ. ಗಾಂಧಿಯನ್ನು ಇದಕ್ಕೆಲ್ಲ ಹಾಕ್ಬೇಕು, ಗಾಂಧಿಯ ಬರೀ ಫೋಟೋದಲ್ಲಿ ಇಡಿದ್ರೆ ವ್ಯಾವಹಾರಿಕ ಜೀವನಕ್ಕೆ ಜ್ಞಾನ ಸತ್ಯ ಪ್ರವೇಶ ಆಗಿದ್ದೀನ ಪಾರಮಾರ್ಥಿಕ ಅಬದ್ಧವ ಆಧ್ಯಾತ್ಮಿಕ. ನಿಮ್ಮ ಮಾತು ಕೃತಿ ನಡತೆ ಸತ್ಯದಲ್ಲಿ ನಿಲ್ಬೇಕು. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ನೀವು ಮತ್ತೆ ಅಂದ್ಕೊಳ್ಬೇಡಿ ಗುರುಜಿ ಎಲ್ಲರ ಹಾಕಿ ಆಯ್ತಾ ಅಂತ. ಇದಿನ್ನು 4 ತಿಂಗಳನ್ನು ಉಂಟು, 9 ತಿಂಗಳಾಗಿಲ್ಲ. ಈಗ ಹೊರಗೆ ಬಂದ್ರೆ ನಾನು ಅಭೋಷನ್, ಅದಕ್ಕೆ ಗುರುಜಿ ಅಂತ ಹೇಳಬೇಡಿ. ಪೂರ್ಣ ಆಗಿ ಹೊರಗೆ ಬರುವ ಇಲ್ಲ, ನಾವೆಲ್ಲ ಸುತ್ತಲಿಕ್ಕಿದೆ. ಸತ್ತು ಸತ್ತು ಪೂರ್ಣನಾದಯೋ ಸುತ್ತಿ ಸುತ್ತಿ ಪೂರ್ಣನನ್ನು ಸಾಧಿಸುತ್ತೆ. ಸುತ್ತಲಿಕ್ಕುಂಟು, ಒಳಗೆ ಸಾಯಲಿಕ್ಕುಂಟು.